ವೀಕ್ಷಕರೇ, ಕರ್ನಾಟಕದಲ್ಲಿರುವ ವಿಶ್ವ ಪರಂಪರೆಯ ತಾಣಗಳನ್ನು ನೋಡುವ ಮೊದಲು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಮಹತ್ವದ ಸಣ್ಣ ವಿವರವನ್ನು ತಿಳಿಯೋಣ ಬನ್ನಿ. ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಳಗಳ ಮಹತ್ವ. 60 ವರ್ಷಗಳ ಹಿಂದೆ ಅಂದರೆ 1959ರಲ್ಲಿ ಈಜಿಪ್ಟ್ನ ಸರ್ಕಾರವು ನೈಲ್ ನದಿಗೆ ಅಡ್ಡಲಾಗಿ ಬೃಹತ್ ಅಣೆಕಟ್ಟು ಕಟ್ಟಲು ಮುಂದಾದಾಗ ಈಜಿಪ್ಟ್ನ ಖಜಾನೆ ಎಂದೆನಿಸಿದ್ದ ಅಬು ಸಿಂಬೆಲ್ ಎಂಬ ದೇವಾಲಯ ಮುಳುಗಡೆಯಾಗುವ ಅಪಾಯವನ್ನು ಎದುರಿಸಿತ್ತು. ಆಗ ದೇವಸ್ಥಾನವನ್ನು ಉಳಿಸುವ ದೃಷ್ಟಿಯಿಂದ ಯುನೆಸ್ಕೋ ಅಣೆಕಟ್ಟು ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಕ್ಷಿಸುವ ಅಭಿಯಾನಕ್ಕೆ ಮುಂದಾಯಿತು. ಅಮೆರಿಕ ಮುಂತಾದ ದೇಶಗಳು ಯುನೆಸ್ಕೋ ಅಭಿಯಾನಕ್ಕೆ ಸಹಮತ ವ್ಯಕ್ತಪಡಿಸಿದವು. ಪರಿಣಾಮವಾಗಿ ಯುನೆಸ್ಕೋ ಇಡೀ ದೇವಾಲಯವನ್ನೇ ಸ್ಥಳಾಂತರಿಸಿ ಸಂರಕ್ಷಿಸುವ ಮೂಲಕ ವಿಶ್ವಕ್ಕೆ ಮಾದರಿಯಾಯಿತು. ಅಂದಿನಿಂದ ಜಗತ್ತಿನಲ್ಲಿರುವ ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಸ್ಥಳಗಳನ್ನು ಸಂರಕ್ಷಿಸುವ ಸಲುವಾಗಿ ಯುನೆಸ್ಕೋ ವಿಶ್ವದ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಿ ಪಟ್ಟಿ ಮಾಡುತ್ತದೆ. ಈಗಾಗಲೇ ಪ್ರಪಂಚದಾದ್ಯಂತ ಸುಮಾರು 950 ವಿಶ್ವ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಲಾಗಿದೆ. ವಿಶ್ವದ ಎಲ್ಲೆಡೆಯ ಅತಿ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಮಹತ್ವಗಳನ್ನು ಹೊಂದಿರುವ ತಾಣಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಉಳಿಸಿಕೊಳ್ಳುವುದು ಯುನೆಸ್ಕೋದ ಉದ್ದೇಶವಾಗಿದೆ. ಈ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ ಆ ಸ್ಥಳಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಆರ್ಥಿಕ ಸಹಕಾರ ಸಿಗುತ್ತದೆ. ಜೊತೆಗೆ ಈ ತಾಣಗಳು ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡುತ್ತವೆ. ಈಗಾಗಲೇ ಭಾರತದಲ್ಲಿ 36 ವಿಶ್ವ ಪಾರಂಪರಿಕ ತಾಣಗಳಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ವಿಶ್ವ ಪಾರಂಪರಿಕ ತಾಣಗಳನ್ನು ಹೊಂದಿರುವ ಪಟ್ಟಿಯಲ್ಲಿ ಭಾರತವು 6ನೇ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಚಾರವಾಗಿದೆ. ಬನ್ನಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶ್ವ ಪಾರಂಪರಿಕ ತಾಣಗಳಿವೆ ಮತ್ತು ಅವು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಕರ್ನಾಟಕದ ವಿಶ್ವ ಪರಂಪರೆಯ ತಾಣಗಳು: ಹಂಪಿ. ಮಧ್ಯಯುಗದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವಾಗಿ ಮೆರೆದ ವಿಜಯನಗರ ಸಾಮ್ರಾಜ್ಯದ ವೈಭವದ ರಾಜಧಾನಿ ಹಂಪಿ ಇಂದು ತನ್ನ ವೈಭವವನ್ನು ಕಳೆದುಕೊಂಡಿದ್ದರೂ ಇಲ್ಲಿರುವ ವಿಜಯನಗರ ಸಾಮ್ರಾಜ್ಯದ ಕುರುಹಾಗಿ ಉಳಿದಿರುವ ಸ್ಮಾರಕಗಳು ಜನರನ್ನು ಬೆರಗುಗೊಳಿಸುತ್ತಿವೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ತುಂಗಭದ್ರಾ ನದಿ ತೀರದಲ್ಲಿ ಸುಮಾರು 30 ಚದರ ಮೈಲಿಗಳಷ್ಟು ಆವರಿಸಿರುವ ಹಂಪಿಯ ಪ್ರತಿಯೊಂದು ಕಲ್ಲುಗಳು ಅದ್ಭುತ ಕಥೆಗಳನ್ನು ಸಾರಿ ಹೇಳುತ್ತವೆ. ಹಂಪಿ ಗ್ರಾಮವು ವಿರೂಪಾಕ್ಷ ದೇವಾಲಯ, ಹಂಪಿ ಬಜಾರ್, ಅಜಾರ್ ರಾಮನ ಗುಡಿ, ಸಾಸಿವೆ ಕಾಳು ಗಣೇಶ, ಉಗ್ರ ನರಸಿಂಹ, ಆನೆಲಾಯ, ಬಡವಿಲಿಂಗ, ಕಮಲಾ ಮಹಲ್ ನಂತಹ ಹಲವು ಸ್ಮಾರಕಗಳ ನೆಲೆಯಾಗಿದೆ ಮತ್ತು ಹಂಪಿಯು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯ ಐತಿಹಾಸಿಕ ಸ್ಥಳವಾಗಿದೆ. ಭಗ್ನಾವಶೇಷಗಳ ನಗರವೆಂದೇ ಕರೆಸಿಕೊಳ್ಳುವ ಈ ಹಂಪಿಯಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ವಜ್ರಾಭರಣಗಳನ್ನು ಸೇರಿನಲ್ಲಿ ಅಳೆದು ರಸ್ತೆ ಇಕ್ಕೆಲೆಗಳಲ್ಲಿ ಮಾರುತ್ತಿದ್ದರಂತೆ. ಇಂತಹ ಐತಿಹಾಸಿಕ ಸಿರಿವಂತಿಕೆಯನ್ನು ಬಿಂಬಿಸುವ ಹಂಪಿಯ ರಕ್ಷಣೆಯ ಹೊಣೆಯನ್ನು ಯುನೆಸ್ಕೋ ಹೊತ್ತಿದ್ದು ಇದು ಕರ್ನಾಟಕದ ಮೊದಲ ವಿಶ್ವ ಪರಂಪರೆಯ ತಾಣವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಪಟ್ಟದಕಲ್ಲು: ಬಾಗಲಕೋಟೆಯ ಬಾದಾಮಿಯಲ್ಲಿ ಮಲಪ್ರಭಾ ನದಿಯ ಎಡದಂಡೆಯಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಸ್ಥಳವೇ ನಮ್ಮ ಪಟ್ಟದಕಲ್ಲು. ಪಟ್ಟದಕಲ್ಲು ಕೆಲಕಾಲ ಚಾಲುಕ್ಯರ ವಂಶದ ರಾಜರ ರಾಜಧಾನಿಯಾಗಿತ್ತು. ಚಾಲುಕ್ಯರು ಈ ಸ್ಥಳದಲ್ಲಿ ತಮ್ಮ ಪಟ್ಟಬಂಧ ಮಹೋತ್ಸವ ನಡೆಸುತ್ತಿದ್ದರಿಂದ ಪಟ್ಟದಕಲ್ಲು ಎಂಬ ಹೆಸರು ಬಂದಿದೆ ಎನ್ನಲಾಗುತ್ತದೆ. ಚಾಲುಕ್ಯ ಅರಸರು ಈ ಊರಿನಲ್ಲಿ ಹಲವು ದೇವಾಲಯಗಳನ್ನು ಕಟ್ಟಿಸಿದ್ದು ಈ ದೇವಾಲಯಗಳು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುತ್ತವೆ.
ದಕ್ಷಿಣ ಭಾರತ ಶೈಲಿಯಲ್ಲಿ ವಿರೂಪಾಕ್ಷ ಮಲ್ಲಿಕಾರ್ಜುನ ಜೈನ ದೇವಾಲಯಗಳಿದ್ದರೆ ಉತ್ತರ ಭಾರತ ಶೈಲಿಯಲ್ಲಿ ಗಳಗನಾಥ ಕಾಶಿ ವಿಶ್ವೇಶ್ವರ ಕಾಡಸಿದ್ದೇಶ್ವರ ಜಂಬುಲಿಂಗ ದೇವಾಲಯಗಳಿವೆ ಈ ಪಟ್ಟದಕಲ್ಲಿನ ಶಿಲ್ಪಕಲಾ ಸೊಬಗಿನ ದೇವಾಲಯಗಳ ಸಂಕೀರ್ಣ ಕರ್ನಾಟಕದ ಎರಡನೆಯ ವಿಶ್ವ ಪರಂಪರೆಯ ತಾಣವಾಗಿದೆ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ ಹಿಮಾಲಯ ಪರ್ವತಕ್ಕಿಂತಲೂ ಹಳೆಯ ಕಾಡುಗಳನ್ನು ಒಳಗೊಂಡಿರುವ ಸುಮಾರು 1600 ಕಿಲೋಮೀಟರ್ ಉದ್ದದ ಭಾರತದ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಿದೆ ಜೈವಿಕ ವೈವಿಧ್ಯತೆಗೆ ಹೆಸರುವಾಸಿಯಾಗಿರುವ ಜಗತ್ತಿನ 8 ಸ್ಥಳಗಳ ಪೈಕಿ ಪಶ್ಚಿಮ ಘಟ್ಟವೂ ಒಂದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯು ಗುಜರಾತ್ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಆರಂಭಗೊಂಡರೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ತಮಿಳುನಾಡು ಮತ್ತು ಕೇರಳಗಳ ಮೂಲಕ ಹಾದು ಹೋಗಿ ಕನ್ಯಾಕುಮಾರಿಯಲ್ಲಿ ಕೊನೆಗೊಳ್ಳುತ್ತದೆ ಪಶ್ಚಿಮ ಘಟ್ಟಗಳು ಭಾರತದಲ್ಲಿ ಕಾಣಬಹುದಾದ ಜೀವ ಪ್ರಭೇದಗಳ ಪೈಕಿ ಶೇಕಡಾ 30%ರಷ್ಟು ಪ್ರಭೇದಗಳಿಗೆ ನೆಲೆಯಾಗಿವೆ ಅಲ್ಲದೆಯೇ ಹಲವಾರು ಜೀವ ನದಿಗಳ ಉಗಮಸ್ಥಾನವೂ ಕೂಡ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯಲ್ಲಿರುವ ಪುಷ್ಪಗಿರಿ ಬ್ರಹ್ಮಗಿರಿ ತಲಕಾವೇರಿ ಕುದುರೆಮುಖ ಸೋಮೇಶ್ವರ ಮೀಸಲು ಅರಣ್ಯ ಆಗುಂಬೆ ಸಂರಕ್ಷಿತ ಅರಣ್ಯ ಹಾಗೂ ಬಲಹಳ್ಳಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಿಗೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಸಿಕ್ಕಿದೆ ಈ ಮೂಲಕ ಪಶ್ಚಿಮ ಘಟ್ಟಗಳು ಕರ್ನಾಟಕದ 3ನೇ ವಿಶ್ವ ಪರಂಪರೆಯ ತಾಣವಾಗಿವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ